ಇವರು ಶಾಸಕರಲ್ಲ ವಿಧಾನ ಪರಿಷತ್ನ ಸದಸ್ಯರೂ ಅಲ್ಲ ಮಂತ್ರಿನೂ ಅಲ್ಲ ರಾಜ್ಯದ ಒಂದು ಪ್ರತಿಷ್ಠಿತ ಪಕ್ಷದ ಅತ್ಯುನ್ನತ ಸ್ಥಾನದಲ್ಲಿ ಕೂತವರು ಅಲ್ಲ ಅಂದರೆ ರಾಜ್ಯಾಧ್ಯಕ್ಷರೂ ಅಲ್ಲ ಆದರೆ ಈ ಯುವ ನಾಯಕನಿಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂದರೆ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಶುಭಾಶಯಗಳನ್ನು ಕೋರ್ತಿದ್ದಾರೆ ಮೂಲೆ ಮೂಲೆಯಲ್ಲೂ ಕೂಡ ಅಭಿಮಾನದಿಂದ ಪ್ರೀತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ ಯಾರವರು ಇವತ್ತು ಇಬ್ಬರು ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ದಾರೆ ಒಬ್ಬರು ಮೂವತ್ನಾಲ್ಕು ವರ್ಷದ ವಿರಾಟ್ ಮತ್ತೊಬ್ಬರು ನಲವತ್ತೊಂಬತ್ತು ವರ್ಷದ ಬಿ ವೈ ವಿಜಯೇಂದ್ರ ನೋಡಿ ನಾಯಕತ್ವದ ವಿಚಾರಕ್ಕೆ ಬಂದರೆ ಆ ಗುಣವನ್ನು ಯಾವ ಮತ್ಸರದಿಂದಲೂ ನೋಡಬೇಕಾಗಿಲ್ಲ ಯಾಕಂದರೆ ಶಾಸಕರಲ್ಲ ಸಚಿವರಲ್ಲ ರಾಜ್ಯಾಧ್ಯಕ್ಷರಲ್ಲ ಆದರೂ ಕೂಡ ಅವರಿಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಜನರ ಒಂದು ಅಭಿಮಾನ ಇದೆ ಅವರು ಒಂದು ಕರೆ ಕೊಟ್ಟರೆ ಎಷ್ಟು ಜನ ಬಂದು ಸೇರಬಹುದು ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ನೋಡಿ ಪೀರಪ್ಪ ಅನ್ನೋ ವ್ಯಕ್ತಿ ತುಂಬಿದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಹೌದೋ ಹುಲಿಯ ಅಂತ ಕರೆದರು ಆದರೆ ಓರ್ವ ವೃದ್ಧೆ ನಿಮ್ಗೆ ಆ ದೃಶ್ಯ ತೋರಿಸ್ತಾ ಇದ್ದೀನಿ ಬಿ ವೈ ವಿಜೇಂದ್ರ ಅವರು ಗಾಡೀಲಿ ಬರ್ತಿದ್ರೆ ವೆಹಿಕಲಲ್ಲಿ ಶಿಳ್ಳೆ ಹತ್ತಾರೆ ಆ ಅಜ್ಜಿಗೆ ಯಾರೋ ದುಡ್ಡು ಕೊಟ್ರು ಅದೆಲ್ಲ ಆ ಅಜ್ಜಿ ಶೆಳ್ಳಿ ಆಗ್ತಿದ್ದಾಳಲ್ಲ ಆಕೆಗೆ ವಿಜೇಂದ್ರ ಅವರ ಬಗ್ಗೆ ಇರುವಂತಹ ಅಭಿಮಾನ ಒಂದು ಪ್ರೇಮ ಕಾಳಜಿ ಮಮತೆ ಎಂಥದ್ದು ಅನ್ನೋದು ನಿಜಕ್ಕೂ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಎಲ್ಲವನ್ನೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ ಯಾಕೆ ಇವತ್ತು ಬಿ ವೈ ವಿಜೇಂದ್ರ ಅವರು ಬರ್ತ್ಡೇಯನ್ನು ಆಚರಿಸ್ಕೊಳ್ತಿದ್ದಾರೆ ಆ ಬರ್ತ್ಡೇ ಸಂಭ್ರಮದಲ್ಲಿ ವಿಜಯ ಪರ್ವದ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂದರೆ ಸಾಕ್ಷಾತ್ ಬಿ ಜೆ ಪಿಯಲ್ಲಿರುವಂತಹ ಬಿ ವೈ ವಿಜೇಂದ್ರ ಅವರ ಹಿತಶತ್ರುಗಳು ಕೂಡ ಗಡಗಡ ನಡುಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ವಿಶೇಷ ಅಂದರೆ ನನಗೆ ಹೊರಗಿನಿಂದ ನೋಡಿದಾಗ ವಿಜಯ ವಿರಾಟ ತಂತ್ರ ಯಾಕಂದರೆ ವಿಜೇಂದ್ರ ಅವರು ಹೇಳಿದ್ರು ಒಮ್ಮೆ ಮೈಸೂರಲ್ಲೋ ಅಥವಾ ಮಂಡ್ಯದಲ್ಲೋ ನಾನು ಚೆಸ್ ಆಡ್ತೀನಿ ಅದು ಕೆಲವರಿಗೆ ಆತಂಕವನ್ನುಂಟು ಮಾಡುತ್ತೆ ನಿಜ ವಿಜೇಂದ್ರ ಅವರು ಇವತ್ತು ಏನು ಮಾಡ್ತಿದ್ದಾರೆ ತಮಗೆ ನೋಡಿ ಇನ್ನೂ ಒಂದು ಸಂದೇಶ ಕೊಡ್ತಿದ್ದಾರೆ ಅವರು ದೊರೆಗೆ ಅಸಲಿ ದೊರೆಗೆ ಸಿಂಹಾಸನ ಬೇಕಿಲ್ಲ ಅನ್ನೋದನ್ನ ಟೀಮ್ ಬಿ ವೈ ವಿ ತಮ್ಮ ಟ್ವಿಟ್ಟರ್ ಖಾತೆಗಳಲ್ಲಿ ಫೇಸ್ಬುಕ್ ಖಾತೆಗಳಲ್ಲಿ ಹಲವು ಕಡೆ ದಾಖಲಿಸ್ತಾ ಇದೆ ಅದು ವಾಸ್ತವ ಕೂಡ ವಿಜೇಂದ್ರ ಅವರ ಪ್ರಕರಣವನ್ನು ನೋಡಿದ್ರೆ ವಿಜೇಂದ್ರ ಅವರನ್ನು ನೋಡಿದ್ರೆ ಅದು ನಿಜ ಅನ್ಸುತ್ತೆ ಜೊತೆಯಲ್ಲಿ ಐದು ಸಂದೇಶವನ್ನು ಇಲ್ಲಿ ಬಿ ವೈ ವಿಜೇಂದ್ರ ಅವರು ವಿಜಯ ಪರ್ವದ ಮುನ್ಸೂಚನೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ ನೋಡಿ ಇವತ್ತು ನಿನ್ನೆ ಕಟೀಲ್ ಅವರ ಭಾಷಣ ಮಂಡ್ಯದಲ್ಲಿ ಏನಾಯಿತು ಅನ್ನೋದನ್ನು ತೋರಿಸಿದ್ವಿ ಸಾಕ್ಷಾತ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಾಗ ಜನ ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನೋದನ್ನು ತೋರಿಸಿದ್ವಿ ಆದರೆ ಬಿ ವೈ ವಿಜೇಂದ್ರ ಅವರನ್ನು ಇಲ್ಲಿ ಪ್ರತ್ಯೇಕವಾಗಿ ನೋಡಬೇಕಾಗುತ್ತೆ ಯಾಕಂದರೆ ಇವರು ಬಂದರೆ ಬರೀ ಯುವಕರ ದಂಡೇ ದೊಡ್ಡದಿರುತ್ತೆ ಅಷ್ಟರ ಮಟ್ಟಿಗಿನ ಕ್ರೇಜ್ ಇವತ್ತು ವಿಜೇಂದ್ರ ಅವರು ಉಳಿಸ್ಕೊಂಡಿದ್ದಾರೆ ಮತ್ತು ಅಂಥದ್ದೊಂದು ವಾತಾವರಣ ಸೃಷ್ಟಿಯಾಗಿದೆ ವಿಜೇಂದ್ರ ಅಂದರೆ ಸಾಕು ಸುತ್ತಲೂ ಜನ ಸೇರ್ತಾರೆ ಅದರಲ್ಲೂ ಮುಖ್ಯವಾಗಿ ಯುವಕರು ಸೇರ್ತಾರೆ ಒಂದು ದಂಡು ಅಲ್ಲೇ ಆಗುತ್ತೆ ಐದು ಸಂದೇಶಗಳನ್ನು ವಿಜಯ ಪರ್ವದ ಮುನ್ಸೂಚನೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಯಂಗ್ ಮಾಸ್ ಲೀಡರ್ ಯಾರಾದರೂ ರಾಜ್ಯದಲ್ಲಿ ಇದ್ದರೆ ಅದರಲ್ಲಿ ವಿಜೇಂದ್ರ ಅವರು ಕೂಡ ಮೊದಲಿಗರು ಅನ್ನೋದನ್ನು ನಾವು ಇಲ್ಲಿ ದಾಖಲಿಸಬಹುದು ಅದಕ್ಕೆ ಸಾಕ್ಷಿ ಕೂಡ ದೃಶ್ಯಗಳನ್ನು ತೋರಿಸ್ತೀವಿ ಎಲ್ಲೇ ಹೋಗಲಿ ಆಪಲಾರ ಹೂವಿನ ಮಳೆ ಎಲ್ಲ ನೋಡಿದ್ರೂ ಕೂಡ ವಿಜೇಂದ್ರ ಅವರಿಗೆ ಇಂಥದ್ದೊಂದು ಸ್ವಾಗತ ಸಿಕ್ತಿದೆ ಅಂದರೆ ವಿಜೇಂದ್ರ ಅವರು ಯಾವ ಸಂದೇಶವನ್ನು ನೀಡ್ತಿದ್ದಾರೆ ನೋಡಿ ಸಂದೇಶ ಒಂದು ಬಿ ವೈ ವಿ ಕಾಲಿಟ್ಟಲ್ಲೆಲ್ಲ ಜನಸಾಗರ ಸೇರ್ತಿದೆ ಒಬ್ಬ ಮಂತ್ರಿಗೋ ಒಬ್ಬ ಶಾಸಕನಿಗೋ ಈ ಮಟ್ಟಿಗಿನ ಅಭಿಮಾನ ಇರುತ್ತೆ ಜನರ ಪ್ರೇಮ ಇರುತ್ತೆ ಕಾಳಜಿ ಇರುತ್ತೆ ಮಮತೆ ಇರುತ್ತೆ ವಿಶ್ವಾಸ ಇರುತ್ತೆ ಆದರೆ ಏನೂ ಅಲ್ಲದ ಕೇವಲ ಬಿ ಜೆ ಪಿಯ ಉಪಾಧ್ಯಕ್ಷರು ಜೊತೆಯಲ್ಲಿ ಬೈಪೋಲ್ ಉಪಚುನಾವಣೆಗಳ ಚಾಣಕ್ಯ ಎಲ್ಲೋದ್ರೂ ಕೂಡ ಶಿರಾ ಕಮಲ ಗೆಲ್ಲು ಅರಳುವಂತಹ ಜಾಗನೇ ಅಲ್ಲ ಅಲ್ಲಿ ಕಮಲವನ್ನು ಅರಳಿಸಿದ್ರು ಕೇರ್ಪೇಟೆ ಹೀಗೆ ಹಲವು ಕಡೆ ಎಲ್ಲೆಲ್ಲ ಜವಾಬ್ದಾರಿ ಪಕ್ಷ ಕೊಡ್ತು ಆ ಜವಾಬ್ದಾರಿಯನ್ನು ಆ ರಿಸ್ಕನ್ನು ಸ್ವೀಕರಿಸಿದ್ದಾರೆ ಜೊತೆಯಲ್ಲಿ ಇಲ್ಲಿ ಇನ್ನೊಂದು ಹೋಲಿಕೆ ಮಾಡಬೇಕು ವಿರಾಟ್ ಕೊಹ್ಲಿಗೂ ಮತ್ತು ವಿಜೇಂದ್ರ ಅವ್ರಿಗೂ ಒಂದಷ್ಟು ಸಾಮ್ಯತೆಗಳನ್ನು ನಾವು ಗುರುತಿಸಬಹುದು ಅದನ್ನು ಒಂದೊಂದಾಗಿ ಹೇಳ್ತೀನಿ ಮೊದಲನೇ ಸಂದೇಶ ಜನ ಸೇರ್ತಿರೋದನ್ನು ನೋಡಿದ್ರೆ ವಿಜೇಂದ್ರ ಅವರು ಯಂಗ್ ಮಾಸ್ ಲೀಡರ್ ಅನ್ನುವಂತಹ ಮಾತಿಗೆ ಸಾಕ್ಷಿಯನ್ನು ನಾವು ತೋರಿಸ್ಬಹುದು ಎರಡನೇ ಸಂದೇಶ ಬಿ ಜೆ ಪಿಯ ಅಸಲಿ ಭರವಸೆ ಬಿ ವೈ ವಿ ಸಾಲು ಸಾಲು ಸರ್ವೆಗಳು ಬಿ ಜೆ ಪಿ ಮತ್ತೆ ಅಧಿಕಾರದ ಗದ್ದುಗೆ ಮೇಲೆ ಬಂದು ಕೂರುತ್ತೆ ಅನ್ನೋದನ್ನು ಗ್ಯಾರಂಟಿ ಕೊಡ್ತಿಲ್ಲ ಸರಳ ಬಹುಮತ ಬರುತ್ತೆ ಅಂತ ಹೇಳ್ತಿಲ್ಲ ಆದರೆ ವಿಜಯೇಂದ್ರ ಅನ್ನುವಂತಹ ಮುತ್ತು ಅಂಗೈಯಲ್ಲಿ ಮುತ್ತು ಹಿಡ್ಕೊಂಡು ಊರೆಲ್ಲ ಹುಡುಕಿದ್ರು ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಮತ್ತು ಬಿ ಜೆ ಪಿ ಒಂದಷ್ಟು ನಾಯಕರು ವರ್ತಿಸ್ತಿದ್ದಾರೆ ಯಾಕೋ ಗೊತ್ತಿಲ್ಲ ವಿಜೇಂದ್ರ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಚುನಾವಣೆಯ ಅಖಾಡಕ್ಕೆ ಕಳಿಸಿದ್ರೆ ಅವರು ಬೇರೆದ್ದೇ ರಿಸಲ್ಟನ್ನು ಬಿ ಜೆ ಪಿಗೆ ಕೊಡಬಲ್ಲರು ಸಂದೇಶ ಮೂರು ಕೊಹ್ಲಿ ಗುಣದ ಮಾಂತ್ರಿಕ ಸೇನಾನಿ ನೋಡಿ ಧೈರ್ಯವಾಗಿ ಮುನ್ನುಗ್ತಾರೆ ಎಲ್ಲಿಗೆ ಬೇಕಾದರೂ ನುಗ್ತಾರೆ ವಿರಾಟ್ ಕೊಹ್ಲಿನೂ ಅಷ್ಟೇ ಹಿಡಿದ ಆಟ ಸಾಧಿಸೋ ತನಕ ಛಲದಂಕ ಮಲ್ಲನ ಮಗ ಛಲದಂಕ ಮಲ್ಲಾನೇ ಅನ್ನೋದನ್ನು ವಿಜೇಂದ್ರ ಅವರು ಸಾಬೀತುಪಡಿಸಿದ್ದಾರೆ ಅಖಾಡಕ್ಕೆ ಕೇಳಿದ್ರೆ ರಣಬೇಟೆ ಫಿಕ್ಸ್ ಜೊತೆಯಲ್ಲಿ ವಿಜೇಂದ್ರ ವಿರಾಟ್ ಇಬ್ಬರೂ ಕೂಡ ಮೂರನೇ ವಿಚಾರ ಲಕ್ಷಾಂತರ ಜನರನ್ನು ಸೆಳೆಯುವಂತಹ ಸಂಘಟನಾ ಚಾತುರ್ಯ ಯಡಿಯೂರಪ್ಪ ಅವ್ರಿಗೂ ಇತ್ತು ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲೂ ಕೂಡ ಹೋಲಿಕೆ ಮಾಡಿ ಇಲ್ಲಿ ವಿಜೇಂದ್ರ ಅವರನ್ನು ನಾವು ಹೇಳಬಹುದು ಜೊತೆಯಲ್ಲಿ ಸಣ್ಣ ವಯಸ್ಸಿಗೇನೆ ದೊಡ್ಡ ಸಾಧನೆಯನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ಅವ್ರಿಗೆ ಯಾವ ಸ್ಥಾನಮಾನ ಸಿಗದಿದ್ರೂ ಕೂಡ ಉಪಾಧ್ಯಕ್ಷರಾಗಿಯೇ ಏನೆಲ್ಲ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಜೊತೆಯಲ್ಲಿ ಕೊಯ್ಲಿಗೂ ಹಿತಶತ್ರುಗಳಿದ್ದಾರೆ ವಿಜೇಂದ್ರ ಅವರಿಗೆ ಸ್ವಲ್ಪ ಜಾಸ್ತಿನೇ ಹಿತಶತ್ರುಗಳಿದ್ದಾರೆ ಅನ್ನೋದನ್ನು ಬಿ ಜೆ ಪಿಗರು ಕೂಡ ಬಿ ವೈ ವಿಜೇಂದ್ರ ಅವರ ಅಭಿಮಾನಿಗಳು ಕೂಡ ಒಪ್ಕೊಳ್ತಾರೆ ರಿಸ್ಕ್ ತೆಗೆದುಕೊಳ್ಳುವಂತಹ ಗುಣ ಜಾಸ್ತಿ ಇದೆ ನೋಡೋಕ್ಕೆ ಸಾಫ್ಟಾಗೇ ಇರ್ತಾರೆ ಅಖಾಡಕ್ಕಿಳಿದ್ರೆ ಮಾತ್ರ ಒಳಗಿರುವಂತಹ ಚಿರತೆ ಎಂಥದ್ದು ಹುಲಿ ಎಂಥದ್ದು ಅನ್ನೋದನ್ನು ತೋರಿಸ್ಕೊಡ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಇದೆ ಯಂಗ್ ಲೀಡರ್ಗೆ ಯಂಗ್ ಮಾಸ್ ಲೀಡರ್ಗೆ ವಿಜೇಂದ್ರ ಅವರು ಬೆಸ್ಟ್ ಎಕ್ಸಾಂಪಲ್ ನಾಲ್ಕನೇ ಸಂದೇಶ ಅಸಲಿ ದೊರೆಗೆ ಸಿಂಹಾಸನ ಬೇಕಿಲ್ಲ ಅನ್ನೋ ಮಾತನ್ನು ಹಾಗಲೂ ಹೇಳ್ದೆ ಈಗಲೂ ಹೇಳ್ತಾ ಇದ್ದೀನಿ ವಿಜೇಂದ್ರ ಅವರು ಅದೇ ಸಂದೇಶ ಇಡ್ತಿದ್ದಾರೆ ನೀವು ನನಗೆ ಸಿಂಹಾಸನ ಕೊಡಿ ಕೊಡದೇ ಇರಿ ಪಕ್ಷಕ್ಕೋಸ್ಕರ ದುಡಿತೀನಿ ಅಂತಿದ್ದಾರೆ ಆದರೆ ಒಂದಲ್ಲ ಒಂದು ದಿನ ಎಂತಹ ನಾಯಕನಿಗಾದರೂ ಸಿಂಹಾಸನ ಬೇಕಾಗೇ ಬೇಕಾಗತ್ತೆ ಅಂಥ ದಿನ ಮಾತ್ರ ಕ್ಷಿಪ್ರಕ್ರಾಂತಿ ಆಗಬಹುದು ಬಿ ಜೆ ಪಿ ಅದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಬೇಕು ಐದನೇ ಸಂದೇಶ ಭವಿಷ್ಯದಲ್ಲಿ ಬಿ ವಿ ಸಿ ಎಂ ಗ್ಯಾರಂಟಿ ಟೀಮ್ ಬಿ ವೈ ವಿ ಎನ್ನುವಂತಹ ಒಂದಷ್ಟು ಹುಡುಗರ ದಂಡು ಇಂಥದ್ದೊಂದು ಪ್ರಚಾರವನ್ನು ಮಾಡ್ತಿದೆ ಜೊತೆಯಲ್ಲಿ ವಿಜೇಂದ್ರ ಅವರ ಬೆನ್ನಿಗೆ ನಿಂತಿದ್ದಾರೆ ಈ ಮೂಲಕ ವಿಜೇಂದ್ರ ಅವರ ಪ್ರತಿಯೊಂದು ಸಂಗತಿಗಳನ್ನು ಅದು ಟ್ವಿಟ್ಟರ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲ ಕಡೆ ಕೂಡ ಅತ್ಯಂತ ಜಾಣ್ಮೆಯಿಂದ ಚಾಕಚಕ್ಯತೆಯಿಂದ ಮಾಡ್ತಿದ್ದಾರೆ ಈ ಮೂಲಕ ವಿಜೇಂದ್ರ ಅವರ ಜೊತೆಯಲ್ಲಿ ನಿಂತಿದ್ದಾರೆ ಗೊತ್ತಿರಲಿ ಎಷ್ಟೋ ನಾಯಕರಿಗೆ ಯಾವುದೇ ಹಣವನ್ನು ಪಡೆಯದೆ ಅವರ ಪರವಾಗಿ ನಿಂತಿರುವಂತಹ ದೊಡ್ಡ ದಂಡಿದೆ ಅದರಲ್ಲಿ ವಿಜೇಂದ್ರ ಅವರ ಅಭಿಮಾನಿಗಳು ಕೂಡ ಒಬ್ರು ಜೊತೆಯಲ್ಲಿ ಇವರು ಅವರು ಸಾಕಷ್ಟು ಸಂಗತಿಗಳನ್ನು ಟ್ವಿಟ್ಟರ್ಗಳಲ್ಲಿ ದಾಖಲಿಸುವಾಗ ಹೇಳ್ತಾರೆ ಕೋವಿಡ್ ಸಂದರ್ಭದಲ್ಲಿ ವಿಜೇಂದ್ರಣ್ಣ ಇದ್ದರು ಪೊಲೀಸ್ ಪ್ರಕರಣದಲ್ಲಿ ಏನು ಇವತ್ತು ವಯೋಮಿತಿಯನ್ನು ಹೆಚ್ಚಿಸಿದ್ದಾರೆ ಅಲ್ಲೂ ಕೂಡ ವಿಜೇಂದ್ರಣ್ಣ ಅವರು ನಮ್ಮ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥದ್ದನ್ನು ಖುದ್ದು ಯಾರೆಲ್ಲ ಪರೀಕ್ಷೆ ಬರೆದರು ಅಂಥವರು ಕೂಡ ದಾಖಲಿಸ್ತಿದ್ದಾರೆ ಈ ಮೂಲಕ ಬಿ ವೈ ವಿಜೇಂದ್ರ ಅವರು ಇವತ್ತು ನಿಜಕ್ಕೂ ಐದು ಸಂದೇಶಗಳನ್ನು ನೀಡ್ತಾನೆ ಬಂದಿದ್ದಾರೆ ಬಿ ಜೆ ಪಿ ಎಚ್ಚೆತ್ಕೊಳ್ಬೇಕು ಜೊತೆಯಲ್ಲಿ ಅವರಿಗೆ ಹೆಚ್ಚಿನ ಹೊಣೆಗಾರಿಕೆ ಕೊಟ್ಟರೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸುವಂತಹ ತಾಕತ್ತು ಧೈರ್ಯ ನಿಜವಾದ ಧಮ್ಮು ಬಿ ವೈ ವಿಜೇಂದ್ರ ಅವ್ರಿಗಿದೆ ಆ ಕೆಲಸವನ್ನು ಬಿ ಜೆ ಪಿ ಮಾಡುತ್ತಾ ಅಥವಾ ಕೈಯಲ್ಲಿರುವ ಮುತ್ತನ್ನು ಕಳ್ಕೊಳ್ಳುವಂತಹ ಸ್ಥಿತಿಗೂ ಕೂಡ ಬಿ ಜೆ ಪಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ, ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೇ ಕಾಣುತ್ತೆ